ಅಣ್ಣ ಈ ಕಾಲೇಜ್ ಎಲ್ಲಿ ಬರ್ತದ ಅಣ್ಣ ಇದು ಕಾಲೇಜ್ ಬರಲ್ಲ ನಾವೇ ಹೋಗಬೇಕು ರೋಡ್ ಹೆಂಗಣ್ಣ ಹೋಗೋದಿದು ಏಯ್ ಹೋಗರೆ ಈಗ ತಲೆ ಕೆಟ್ಟೋಯ್ತು ಇವನ ಬಾರದ ತಲೆ ತಿನ್ನಕ್ಕೆ ಬಂದ ಹೋಗಲೆ ಇವನು ಉಜ್ಞಾನ ಮಗ ಇವನು ಏಯ್ ಅಲ್ಲಿ ನೋಡೆ ಅವ್ನು ನಿನ್ನೆ ನೋಡ್ತಿದ್ದಾನೆ ಏ ಕಿಡೆ ಒಂದು ಮುಖ ನೋಡು ಒಳ್ಳೆ ಹಳ್ಳಿ ಗುಗ್ಗು ತರ ಇದ್ದಾನೆ ಬೇಗ ಬಾರೆ ನಾನು ಕಾಯ್ತಿದ್ದೀನಿ ಕಣೆ ಎಷ್ಟೊತ್ತೇ ಆಯ್ತು ಮನೆಯಲ್ಲಿ ಬೈತಾರೆ ಗೊತ್ತಾ ಅಪ್ಪ ನೀನು ಬರ್ತೀಯಾ ಅಂತ ಅಷ್ಟೊತ್ತಿಂದ ವೇಟ್ ಮಾಡ್ತಾ ಕಾಯ್ತಾ ಇದ್ದೀನಿ 2 ಮಿನಿಟ್ಸ್ ಬಂದೆ ಸರಿ ಸರಿ ಬೇಗ ಬಾ ನಾನು ಕಾಯ್ತಾ ಇದ್ದೀನಿ ಆಯ್ತಾ ಬೇಗ ಬಾರೆ ಬಂದೆ ಇರೆ ಹಾಯ್ ಪುಟ್ಟ ಏನ್ ನಿನ್ನ ಹೆಸರು ಅದ್ವಿತ ನಿನ್ನ ಹೆಸರೇನು ಪ್ರತೀಕ್ಷಾ ನಾವು ಸೆಲ್ಫಿ ತಗೊಳ್ಳೋಣ ಸ್ಮೈಲ್ ಮಾಡಿ ಅಲ್ಲ ಅಮ್ಮಿ ಅಮ್ಮಿ ವಾಟ್ ಅಮ್ಮಿನಾ ಐ ಆಮ್ ಅರ್ಪಿತಾ ಅರ್ಪಿತಾ ಅವರೇ ಏನು ಅಲ್ಲಿಗೆ ಹೋಗಿ ಮಾತಾಡೋಣ ಅಲ್ಲಿಗ ಇಲ್ಲೇ ಹೇಳಿ ಇಷ್ಟಪಡ್ತಾ ಇದ್ದೀನಿ ವಾಟ್ ಪ್ಲೀಸ್ ಮೇಡಮ್ ಏ ಹೀಡಿಯಟ್ ನಿನ್ನ ಲೆವೆಲ್ ಏನು ನನ್ನ ಲೆವೆಲ್ ಏನು ನೀನು ನನ್ನನ್ನು ಇಷ್ಟಪಡ್ತೀಯಾ ನೀನೊಂದು ತಿಂಗಳು ಪೂರ್ತಿ ದುಡಿದ್ರು ನಾನು ಹಾಕೋ ಪರ್ಫ್ಯೂಮ್ ತಂದುಕೊಡೋಕ್ಕಾಗಲ್ಲ ಇನ್ನೊಂದ್ಸಲ ಮತ್ತೆ ಕಾಲೇಜಿಗೆ ಬರೋದು ನನ್ನ ಹಿಂದೆ ಬರೋದು ಮತ್ತೆ ನಂಗೆ ಪ್ರಪೋಸ್ ಮಾಡೋದು ನಂಗೆ ಇಷ್ಟ ಆಗಲ್ಲ ಗೆಟ್ ಔಟ್ ಹೊಡ್ದಿದ್ದು ಅಣ್ಣ ಯಾವುದೋ ತಪ್ಪು ಮಾಡಿರ್ಬೋದು ಅದಕ್ಕೆ ಅಕ್ಕ ಹೊಡ್ದಿರ್ತಾರೆ ಹಾಯ್ ಹಾಯ್ ಇಷ್ಟೊತ್ತಿಗೆ ಬರೋದು ಯಾಕೆ ಅರ್ಪಿತಾ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾ ನಮ್ಮ ಕಾಲೇಜಲ್ಲಿ ನಾವು ಐಸ್ ಕ್ರೀಮ್ ತಿನ್ಬೇಕಾದ್ರೆ ನಮ್ಮನೇ ನೋಡ್ತಿದ್ದ ನೋಡು ಆ ಹುಡ್ಗ ಅವನಿವತ್ತು ನಂಗೆ ಪ್ರಪೋಸ್ ಮಾಡ್ದ ಕಣೆ ಆ ಹಳ್ಳಿ ಹುಡ್ಗ ನಿಂಗೆ ಪ್ರಪೋಸ್ ಮಾಡಿದ್ನ ಹೌದು ಏನು ಅರ್ಪಿತಾ ಹಳ್ಳಿ ಹುಡುಗರೆಲ್ಲ ನಿಂಗೆ ಪ್ರಪೋಸ್ ಮಾಡೋಂಗಾದ್ರು ಅಯ್ಯೋ ಅವನು ತಲೆ ತಿಂದ ನೀನು ತಲೆ ತಿನ್ಬೇಡ ಬಾರೆ ಅಂಕಲ್ ಒಂದು ಬಾಳೆಹಣ್ಣು ತಗೊಳ್ತೀನಿ ಏನಾಯ್ತೋ ಅಣ್ಣ ಅದು ಊರು ಬಿಟ್ಟು ಬಂದಿದ್ನ ಅಣ್ಣ ಇಲ್ಲಿ ಕುಂತ್ಕೊಂಡ್ರೆ ಏನ್ ಸಮಸ್ಯೆ ಏನ್ ಯಾರು ಕೆಲಸ ಕೊಡ್ತಾರೆ ನಿನ್ಗೆ ಏನಣ್ಣ ಮಾಡ್ಲಿ ಮತ್ತೆ ಹೇಳ್ದೇನಾಯ್ತಣ್ಣ ಊಟ ಮಾಡಿಲ್ಲ ಅಣ್ಣ ಒಂದು ಕೆಲಸ ಮಾಡು ಅವ್ರು ನಮ್ಮವ್ರೇ ನಾನು ಹೇಳ್ತೀನಿ ಅಲ್ಲಿ ಕೆಲಸ ಸೇರ್ಕೋ ಆಯ್ತಣ್ಣ 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 ಬಾ ಇದೇ ಗೌಡ್ರ ಮನೆ ಇಳಿ ಅಣ್ಣ ಒಂದು ಹುಡುಗನ ಕೆಲಸ ಕೇಳಿದ್ರಲ್ಲ ಆ ಹುಡುಗನ ಕರ್ಕೊಂಬಂದಿದ್ದೀನಿ ಬಾ ಇವನೇ ಅಣ್ಣ ಎಲ್ಲಿ ಮಾಡ್ತಿದ್ನ ಕೆಲಸ ಅವನು ಅದೇ ಇಲ್ಲೇ ಮಂಡಿ ಮಾರ್ಕೆಟಲ್ಲಿ ಮಾಡ್ತಿದ್ದಣ ಕೈ ಬಾಯಿ ಎಲ್ಲ ಚೆನ್ನಾಗೈತೇನ ಅವನಿಗೆ ಅದೆಲ್ಲ ಚೆನ್ನಾಗೈತಣ ಅದ್ರ ಬಾಯಿ ತಲೆ ಕೆಡಿಸ್ಕೊಬಿಡಿ ನಾನು ಗ್ಯಾರಂಟಿ ಕೊಟ್ಟಿರ್ತೀನಿ ಅದಕ್ಕೆಲ್ಲ ಏನೂ ತಲೆ ಕೆಡಿಸ್ಕೊಬಿಡಿ ಅಣ್ಣ ನಾಳೆಯಿಂದ ಬರ ಕೇಳಪ್ಪ ಅವ್ರಿಗೆ ಸರಿನಾ ಆಯ್ತಣ್ಣ ಗೌಡ್ರು ಒಳ್ಳೆಯವರು ನಂಬಿ ನಾನು ಕೆಲಸ ಕೊಡ್ಸಿದ್ದೀನಿ ಅದಕ್ಕೇನ ಉಳಿಸ್ಕೊಂಡೋಗು ಆಯ್ತಣ್ಣ ಬುದ್ಧಿ ಬತ್ತೀನಿ ಬುದ್ಧಿ ಕೆಲಸ ಎಲ್ಲ ಆಯ್ತಾ
ಆಯ್ತು ಬುದ್ಧಿ, ಎಲ್ಲ ಆಯ್ತು ಬುದ್ಧಿ. ಊಟ ಮಾಡೋ ಬುದ್ಧಿ? ಬೇಡ ಬತ್ತಿನ ಬುದ್ಧಿ. ಸರಿ ಆಯ್ತು, ಬೆಳಿಗ್ಗೆ ಬೇಗ ಬಂದ್ಬಿಡು. ನಮಸ್ಕಾರ ಬುದ್ಧಿ. ಇದರೊಳಗೆ 10,000 ರೂಪಾಯಿ ಐತೆ. ಹಾ ಬುದ್ಧಿ, ಇದನ್ನ ತಗೊಂಡಾಗ ಅಂಗಡಿಯನ್ನು ಕೊಟ್ಬಿಟ್ಟು ಹುಷಾರಾಗಿ ಬಾ, ನಿನ್ನ ನಂಬಿದ್ದೀನಿ. ಬಾ, ಏನು ವಿಷಯ? ಅದೇ ಅಣ್ಣ, ಏನೋ ವಿಷಯ, ಇಷ್ಟೊತ್ತಿನಲ್ಲಿ ಬಂದಿದೆಯಲ್ಲ. ಅದೇ ಅಣ್ಣ, ಮಾರ್ಕೆಟ್ ಕೊಯ್ದೆ ಇವತ್ತು. ಸಾಹೇಬ್ರು ಗೌಡ್ರು ದುಡ್ಡು ಕೊಟ್ಟು ಕಳಿಸಿದ್ರು ಇವತ್ತು. ಅವ್ರ ಅಂಗಡಿ ದುಡ್ಡು ಕೊಡೋಕೆ ಹೋದಾಗ ಅವ್ರ ಅಂಗಡಿನಲ್ಲಿ ದುಡ್ಡು ನೋಡ್ಬಿಟ್ಟು ನನಗೇನಾದರೂ ಈ ಥರ ಬಿಸ್ನೆಸ್ ಮಾಡ್ಬೇಕಂತ ಅನ್ನಿಸ್ತಣ್ಣ. ಈಗ ನೀನು ಬಿಸ್ನೆಸ್ ಮಾಡಬೇಕು ಅಂತ ಇದೆಯಾ? ಹ್ಞೂ ನೋಡು ಗೌಡ್ರು, ನೀನೊಂದು ಮಾತಾಕು, ನಾನು ಹೇಳ್ತೀನಿ, ಮಾಡ್ಕೊಂಡು ಹೋಗು. ನಿನ್ನ ನಮ್ಮ ಹುಡುಗ ಅಣ್ಣ, ನಿನ್ನ ನಂಬಿದ್ನಿ, ಮಾಡ್ಕೊಂಡು ಹೋಗು. ಬರಲ್ಲ, ಇಲ್ಲ ಎಷ್ಟು ಮನೆಗೆ ಹೋಗಿ ಮಲ್ಕೊಂತೀನಿ. ಊಟ ಮಾಡ್ದ? ಪರವಾಗಿಲ್ಲ ಬಿಡೋಣ, ಮನೆಯಲ್ಲೇ ಮಾಡ್ಕೊಂತೀನಿ. ಊಟ ಮಾಡ್ಕೊಂಡು ಹೋಗಿ ಅಂತ ಯಾಕೆ ಅಣ್ಣ? ಇರಲಿ ಬಿಡೋಣ, ಹೋಗ್ತೀನಿ ನಾನು, ಹೋಗ್ತೀನಿ. ಅಮ್ಮ, ಹಾ ಹೇಳು, ಮಾರ್ಕೆಟ್ ಹತ್ರ ಬರ್ತಾ ಇದ್ದೀನಿ. ಹಾ, ಅದೆಲ್ಲ ಅನ್ಲೋಡ್ ಮಾಡಿ ಸಪ್ನೆಲ್ಲ. ಹಾ ಹಾ, ಸರಿ ಅಪ್ಪ, ಆಯ್ತು ಬಂದೆ. ಪಾ, ಇವತ್ತು ನಮ್ಮ ಕ್ಲಾಸೆಲ್ಲ ಫುಲ್ ಬೋರಿಂಗ್ ಕಣೆ, ಅವ್ರ ಅಜ್ಜಿ ತಲೆ ತಿನ್ಬಿಟ್ರು. ಹ್ಞೂ ಕಣೆ, ನನಗೂ ಅಷ್ಟೇ ಬೋರಿಂಗ್ ಆಯಿತು. ಹ್ಞೂ ಕಣೆ, ಹೋಗ್ಬೇಕು ಕಣೆ. ಹೌದು ಕಣೆ, ನನಗೂ ಹಂಗೆ ಅನಿಸ್ತಿದೆ. ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಹಳ್ಳಿಲಿ ಜಾತ್ರೆ ಇದೆ, ಹೋಗೋಣ. ಹಳ್ಳಿನ? ಹಳ್ಳಿ ಅಂದ್ಮೇಲೆ ನೆನಪಾಯ್ತು ಕಣೆ, ಆ ಹೇಮಂತ್ ನಿನಗೆ ಪಾರ್ಕಲ್ಲಿ ಪ್ರಪೋಸ್ ಮಾಡಿದ್ನಲ್ಲ, ಅವನೆಲ್ಲೋದ? ಯಾವ ಹೇಮಂತೆ? ಅವತ್ತು ಪಾರ್ಕಲ್ಲಿ ಪ್ರಪೋಸ್ ಮಾಡಿದ್ನಲ್ಲ ನಿನಗೆ. ಅವತ್ತು ಲಾಸ್ಟ್ ಅಷ್ಟೇ ಕಣೆ ನೋಡಿದ್ದು. ಒಂದ್ಸಲ ಉಡಿಸ್ಕೊಂಡು ಹೋದ್ಮೇಲೆ ನಾನು 6 ತಿಂಗಳಿಂದ ನೋಡೇ ಇಲ್ಲ ಅವನ್ನ. ಎಲ್ಲಿಗೆ ಹೋದಂತ ನನಗೂ ಗೊತ್ತಿಲ್ಲ ಕಣೆ. ಹೌದಾ? ಹೌದು ಕಣೆ, ಗೊತ್ತಿಲ್ಲ ನನಗೆ, ಪಾಪ. ಅಯ್ಯೋ ಪಾಪ, ಸರಿ ಬಿಡು ಹೋಗ್ಲಿ. ಅವನೀಗ ಕಾಲೇಜ್ಗೂ ಬರ್ತಿಲ್ಲ ಅನ್ಸತ್ತಲ್ವಾ? ಹೌದು, ನಾನು ನೋಡಿಲ್ಲ. ಎಲ್ಲೋದ ಅಂತ ಗೊತ್ತಿಲ್ವೇ? ಹೇಮಂತ್ ಇದ್ದಂಗಿದ್ದಾನಲ್ವಾ? ಏ ಅವನಾ? ಅಲ್ಲ ಕಣೆ,
ಹೇ ನನ್ ಕಣ್ ಸುಳ್ಳೇಳಿದ್ರು ನನ್ ಕೈ ಸುಳ್ಳೇಳಲ್ಲ ಕಣೆ, ಅವ್ನ್ ಹೇಮಂತೆ ಅಲ್ಲ ಕಣೆ. ಆಗ ಹಂಗಿದ್ದವನು ಇವಾಗ ಹಿಂಗಾಗಕ್ ಸಾಧ್ಯ? ನೋ ಚಾನ್ಸ್. ಅವ್ನ್ ಹೇಮಂತೆ. ಅವ್ನ್ ಹೇಮಂತ್ ಅಲ್ಲ ಕಣೆ. ಹಾಯ್ ಹೇಮಂತ್. ಹೂ ಇಸ್ ದಿಸ್? ಅವತ್ತು ನೀವು ಪಾರ್ಕ್ ಅಲ್ಲಿ ನನಗೆ ಪ್ರಪೋಸ್ ಮಾಡಿದ್ರಲ್ಲ, ಆ ಅರ್ಪಿತಾ. ಓ ಥ್ಯಾಂಕ್ಸ್. ಥ್ಯಾಂಕ್ಸ್? ಯಾಕೆ? ಹಳ್ಳಿ ಹುಡುಗರು ರೈತರ ಮಕ್ಕಳು ಅಂದ್ರೆ ಅಷ್ಟೊಂದು ಚೀಪ? ಎಲ್ಲ ನಿಮ್ ಕಾಲ್ ಕೆಳಗ ಅವರೆಲ್ಲ ನಿಮ್ಗೋಸ್ಕರ ಹುಡುಗರು ಹಿಂದಿಂದೆ ಬೀಳ್ತಾರೆ, ಬಾರಿ ಗಡಿಟ್ ಆಗ್ತಾರೆ, 6 ಅಡಿ 3 ಅಡಿ ಜಾಗದಲ್ಲಿ ಮಲ್ಕೊಂತಾರ. ಹೋಗಿ ನಿಮ್ಮಂತವ್ರಿಗೆಲ್ಲ ನಮ್ಮಂತಾರಲ್ಲ. ಬಾಯ್. ಪ್ರೀತಿ ಪ್ರೇಮ ಅಂತ ಹುಡುಗಿರಿಂದೆ ಬಿದ್ದು ಕೊನೆ ಹುಡುಗಿನೂ ಸಿಗದೆ, ಹುಡುಗಿ ಪ್ರೀತಿನೂ ಸಿಗದೆ ಇದ್ದಾಗ ಜೀವನ ಹಾಳು ಮಾಡಿಕೊಳ್ಳುವುದು ಸ್ವಂತ ಪರಿಶ್ರಮದಿಂದ ದುಡಿದು ಜೀವನದಲ್ಲಿ ಏನಾದರೂ ಸಾಧಿಸಿ ನಿಮ್ಮ ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳಿ. ನಿಮ್ಮ ಜೀವನ ಯಾವಾಗಲೂ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪಿನ ರೀತಿ ಇರಲಿ, ಏಕೆಂದರೆ ಮಾರ್ಕೆಟ್ನಲ್ಲಿ ಕೊಳೆತು ಹೋಗಿರೋ ಕೊತ್ತಂಬರಿ ಸೊಪ್ಪಿಗಿಂತ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪಿಗೇ ಬೆಲೆ ಜಾಸ್ತಿ. ಥ್ಯಾಂಕ್ ಯು.